श्रीकण्ठचापखण्डन श्रीकण्ठचापखण्डन पाकारि प्रमुख विनुत भण्डन विलसत् काकुत्सवं शमण्डन राकेन्दु यशो विशाल राकेन्दु यशो विशाल राकेन्दु यशो विशाल राम 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 नृपाल राम नृपाल। श्री गणेश शारदा गुरुभ्यो नमः। दशमस्कंददिंद प्रारंभ माड्ता इद्देवे ईग। श्रीकंठचापखंडन पाकारि प्रमुख विनुत भंडन विलसत् काकुत्सवं शमंडन राकेन्दु यशो विशाल रामन रूपाल। तम्मन्न अनुग्रहिसिदंत श्री रामचंद्रमूर्तियन्न स्तोत्र माडुवुदरिंद दशमस्कंद प्रारंभवन्न माडिद्दारे पोतनामात्यरु। श्रीकंठ चापखंडन अंतंद्रे श्रीरामचंद्र नीनु ಈಶ್ವರನ ಬಿಲ್ಲನ್ನು ಸೀತಾ ಸ್ವಯಂವರದ ಸಂದರ್ಭದಲ್ಲಿ ಈಶ್ವರನ ಬಿಲ್ಲನ್ನು ಖಂಡಿಸಿದಂತಹವನು। ಪಾಕಾರಿ ಪ್ರಮುಖ ವಿನುತ ಭಂಡನ ರಾವಣಾಸುರನ ಸಂಹಾರದ ಸಂದರ್ಭದಲ್ಲಿ ಸಂಹಾರ ಮಾಡುವುದಕ್ಕಿಂತ ಮುಂಚೆ ಪಾಕಾರಿ ಅಂದರೆ ಪಾಕ ಅನ್ನತಕ್ಕಂಥ ರಾಕ್ಷಸನಿಗೆ ಶತ್ರು ಅಂದರೆ ಇಂದ್ರ ಮುಂತಾದ ದೇವತೆಗಳಿಂದ ನಿನ್ನ ಯುದ್ಧ ಕೌಶಲ್ಯವನ್ನು ಹೊಗಳಿ ಅವರೆಲ್ಲರೂ ಕೂಡ ನಿನ್ನನ್ನು ಸ್ತುತಿಸಿದ್ದಾರೆ। ವಿಲಸತ್ ಕಾಕುತ್ಸವಂಶಮಂಡನ ಅತ್ಯಂತ ಪ್ರಭಾವಪೂರ್ಣವಾದಂತಹ ಕಾಕುತ್ಸವಂಶದ ವಂಶ ಸುಧಾಂಬುದಿಗೆ ನೀನು ಒಂದು ಮಂಡನವಾಗಿದ್ದೀಯೇ ಅಂದರೆ ಕಾಕುತ್ಸವಂಶಕ್ಕೆ ಅಲಂಕಾರಪ್ರಾಯನಾಗಿದ್ದೀಯೇ। ರಾಕೇಂದು ಯಶೋ ವಿಶಾಲ ರಾಕ ಇಂದು ಅಂತಂದರೆ ಹುಣ್ಣಿಮೆಯ ಚಂದ್ರನಂತೆ ಶುದ್ಧ ಸ್ವಚ್ಛವಾದಂತಹ ಧವಳ ಕಾಂತಿಯಿಂದ ಮೆರೀತಾ ಇರತಕ್ಕಂತಹ ಸುಕೀರ್ತಿಯಿಂದ ನೀನು ಒಪ್ಪತನಾಗಿದ್ದೀಯೇ। ಯಶೋ ವಿಶಾಲ ನಿನ್ನ ಕೀರ್ತಿ ಎಲ್ಲ ಎಡೆಯೂ ಕೂಡ ಹರಡಿದೆ। ರಾಮನ್ ರೂಪಾಲ ಹೇ ರಾಮಚಂದ್ರ ರಘುವಂಶದ ರಾಜ ನೀನು ಯಶೋ ವಿಶಾಲನಾಗಿರತಕ್ಕಂತಹ ರಾಮರಾಜ ನೀನು। ಹೀಗೆ ಶ್ರೀರಾಮಚಂದ್ರಮೂರ್ತಿಗೆ ನಮಸ್ಕಾರಗಳನ್ನು ಸಮರ್ಪಿಸಿ ಮಹನೀಯ ಗುಣ ಗರಿಷ್ಠುಲಗು ನಮ್ಮುನಿ ಶ್ರೇಷ್ಠುಲಕು ನಿಖಿಲ ಪುರಾಣ ವ್ಯಾಖ್ಯಾನ ವೈಖರಿ ಸಮೇತುಂಡೈನ ಸೂತುಂಡಿಟ್ಲನಿಯೇ ಅಂತಂದರೆ ಆ ಅತ್ಯಂತ ಗುಣಗರಿಷ್ಠರಾದಂಥ ಮುನಿಶ್ರೇಷ್ಠರು ಯಾರ್ಯಾರಪ್ಪ ಅಂತಂದರೆ ಶೌನಕಾದಿ ಮಹರ್ಷಿಗಳಿಗೆ ಕೈಯಲ್ಲಿ ಸೂತ ಮಹರ್ಷಿಗಳು ವ್ಯಾಖ್ಯಾನ ಪುರಾಣಗಳನ್ನೆಲ್ಲವನ್ನೂ ಕೂಡ ವ್ಯಾಖ್ಯಾನಿಸ್ತಕ್ಕಂತಹ ನೈಪುಣ್ಯ ಹೊಂದಿರತಕ್ಕಂತಹ ಸೂತ ಮಹಾಮುನಿಗಳು ಈ ರೀತಿಯಾಗಿ ಹೇಳಿದರು। ಏನು ಹೇಳಿದರು ಅಂದರೆ ಅಟ್ಲು ಪರೀಕ್ಷಿನ್ ನರೇಂದ್ರುಡು ಶುಕಯೋಗೀಂದ್ರಂ ಗನುಂ ಗುನಿ ಆ ಪರೀಕ್ಷಿತ್ ಮಹಾರಾಜ ಶುಕಯೋಗೀಂದ್ರರನ್ನು ಕುರಿತು ಈ ರೀತಿಯಾಗಿ ಮಾತನಾಡಿದ ಆ ರಾಜ ಅಂತ ಈಗ ಸೂತ ಮಹರ್ಷಿ ಶೌನಕಾದಿ ಋಷಿಗಳಿಗೆ ಹೇಳ್ತಾ ಇದ್ದಾರೆ। ತೆಲಿಪಿತಿವಿ ಸೋಮ ಸೂರ್ಯುಲ ಕುಲ ವಿಸ್ತಾರಂಭು ವಾರಿ ಕುಲಮು ಧರಿತ್ರೀಶುಲ ನಡವಳ್ಳುನು ವಿಂಟಿಮಿ ಕಲರೂಪಮುಲೆಲ್ಲ ಮಾಕುಂ ಗಡುವೆರಂಗುಲುಂಗನ್ ಆ ಪರೀಕ್ಷಿತ್ ಮಹಾರಾಜ ಶುಕ ಮಹರ್ಷಿಗಳನ್ನು ಕುರಿತು ಹೇಳ್ತಾ ಇದ್ದಾನೆ। ಯಾಕೆಂದರೆ ಶುಕ ಮಹರ್ಷಿಗಳು ಅವನಿಗೆ ಭಾಗವತ ಪ್ರವಚನ ಮಾಡ್ತಾ ದಶಮಸ್ಕಂದದವರೆಗೂ ಪ್ರವಚನ ಮಾಡಿದ್ದಾರೆ। ಆಗ ಏನು ಹೇಳ್ತಾ ಇದ್ದಾನಪ್ಪ ಪರೀಕ್ಷಿತ್ ರಾಜ ಅಂದರೆ ತೆಲಿಪಿತಿವಿ ಸೋಮ ಸೂರ್ಯಲ ಕುಲ ವಿಸ್ತಾರಂಬು ಸೂರ್ಯವಂಶ ಚಂದ್ರವಂಶಗಳ ಒಂದು ಕುಲದ ವಿಸ್ತಾರವನ್ನು ಆ ಕುಲಗಳ ಒಂದು ವೈಭವವನ್ನು ಔನ್ನತ್ಯವನ್ನು ಎಲ್ಲವನ್ನೂ ನೀನು ನನಗೆ ತಿಳಿಸಿದ್ದೀಯೇ ತೆಲಿಪಿತಿವಿ
ವಾರಿ ಕುಲಮು ಧರಿತ್ರೀಶುಲ ನಡವಳ್ಳುನು ಇಂಟಿಮಿ. ಆ ವಂಶಗಳಲ್ಲಿ ಜನಿಸಿದ ರಾಜರ ಚರಿತ್ರೆಗಳನ್ನು ನಾವು ಕೇಳಿದ್ದೇವೆ ನಿನ್ನಿಂದ, ಅಂದರೆ ನೀನು ಅದನ್ನೆಲ್ಲ ಚೆನ್ನಾಗಿ ನಮಗೆ ವಿವರಿಸಿದ್ದೀಯೇ. ಕಲ ರೂಪಮುಲೆಲ್ಲ ಮಾಕುಂ ಗಡು ವೆರಂಗುಲುಂಗನ್. ಆ ರಾಜಾದಿ ರಾಜರ ಸೂರ್ಯವಂಶ ಚಂದ್ರವಂಶರ ರಾಜರ ಅವರ ಚರಿತ್ರೆಗಳನ್ನೆಲ್ಲ, ಅವರ ಚರಿತ್ರೆಗಳಲ್ಲಿ ಅಡಗಿರತಕ್ಕಂಥ ವಿಶೇಷಗಳು, ಅವರ ಒಂದು ಔನ್ನತ್ಯ, ಅವರ ನಡಾವಳಿ ಇವುಗಳನ್ನೆಲ್ಲ ಕೇಳಿದ ನಮಗೆ ಅತ್ಯಂತ ವಿಭ್ರಾಂತಿ ಹೊಂದಿದ್ದೇವೆ, ಅಂದರೆ ಆಶ್ಚರ್ಯಚಕಿತರಾಗಿದ್ದೇವೆ ಎಂದು ಹೇಳ್ತಾ ಇದ್ದಾರೆ. ಮಹನೀಯ ಗುಣರಿಷ್ಟು ಲಘು ನಮ್ಮೋನಿ ಶ್ರೇಷ್ಠು ಲಘು ನಿಖಿಲ ಪುರಾಣ ವ್ಯಾಖ್ಯಾನ ವೈಖರಿ ಸಮೇ ತುಂಡೈನ ಸೂತುಂಡಿಟ್ಲನಿಯೇ ನಟ್ಲು ಪರೇಕ್ಷಿನ್ನರೇಂದ್ರುಂಡು ಶುಕಯೋಗೀಂದ್ರು ಗನುಂಗೋನಿ ತೆಲಿಪಿತಿವಿ ಸೋಮ ಸೂರ್ಯುಲ ಕುಲ ವಿಸ್ತಾರಂಭು ತೆಲಿಪಿತಿವಿ ಸೋಮ ಸೂರ್ಯುಲ ಕುಲ ವಿಸ್ತಾರಂಭು ವಾರಿ ಕುಲಮು ಧರಿತ್ರೀಶುಲ ನಡವಳ್ಳುನು ವಿಂಟಿವಿ ಕಲರೂಪಮುಲೆಲ್ಲ ಮಾಕುಂಗಡು ವೆರಂಗುಲುಂಗ. ಶೀಲಮುಗಲಯದು ಕುಲಮುನ ನೇಲಾ ಪುಟ್ಟೆನು ಮಹಾತ್ಮುಂಡೀಶುಂಡು ವಿಷ್ಣುಂಡು ಏ ಲೀಲ ಮೆಲಂಗೇ ನೆಯ್ಯೇ ಬೇಲಲನೇ ಮೇ ಮಿಸೇಸೇ ವಿವರಿಂಪುತಗನ್. ಮಹಾತ್ಮುಡು ಅಂದರೆ ಅತ್ಯಂತ ಮಹಾತ್ಮನಾದಂತಹ ಶೀಲಮುಗಲ ಯದುಕುಲಮುನ ನೇಲಾ ಪುಟ್ಟೆನು ಮಹಾತ್ಮುಂಡು ಈಶುಂಡು ಈಶ್ವರ ಅಂತಂದರೆ ಈ ಎಲ್ಲ ಲೋಕಗಳನ್ನು ಶಾಸಿಸತಕ್ಕಂತಹ ಆ ವಿಷ್ಣುವು ಶೀಲವಂತವಾದಂತಹ ಯದುವಂಶದಲ್ಲಿ ಏಕೆ ಹುಟ್ಟಿದ, ಯದುವಂಶದಲ್ಲಿ ತನ್ನ ಜನನವನ್ನು ಏಕೆ ಆಗು ಮಾಡಿದ, ಏಲೀಲ ಮೇಲಂಗೆ ಆ ಯದುವಂಶದಲ್ಲಿ ಹುಟ್ಟಿ ಯಾವ್ಯಾವ ರೀತಿಯಲ್ಲಿ ತಾನು ಲೀಲೆಗಳನ್ನು ತೋರಿಸಿದ, ಎಯ್ಯೇ ವೇಳಲ ನೇಮೇ ಮಿಸೇಸೆ ಯಾವ ಯಾವ ಸಂದರ್ಭದಲ್ಲಿ ಏನೇನು ಅವನ ಲೀಲಾವತಾರಗಳನ್ನು ತೋರಿಸಿದ, ಅವನು ಏನು ಏನು ಕೆಲಸಗಳನ್ನು ಮಾಡಿದ, ವಿವರಿಂಪು ತಗನ್ ಚೆನ್ನಾಗಿ ಈ ಎಲ್ಲ ವಿಷಯಗಳನ್ನು ಕೂಡ ದಯವಿಟ್ಟು ನೀವು ವಿವರಿಸಬೇಕು ಎಂದು ಪರೀಕ್ಷಿತ್ ಮಹಾರಾಜ ಶುಕಯೋಗೀಂದ್ರರನ್ನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡ. ಶೀಲ ಮುಗಲ ಯದುಕುಲ ಮುನನ್ ಶೀಲ ಮುಗಲ ಯದುಕುಲ ಮುನನ್ ಏಲ ಪುಟ್ಟಿನು ಮಹಾತ್ಮುಂಡೀಶುಂಡು ಮಹಾತ್ಮುಂಡೀಶುಂಡು ವಿಷ್ಣುಂಡೇ ಮೆಲಿಗೆ ನೆಯ್ಯೇಳಲನ್ ಏಮಿಸೇಸೆ ವಿವರಿಂಪುತಗು ವಿವರಿಂಪುತಗು. ಭವಮುಲಕು ಮಂದು ಭವಮುಲಕು ಮಂದು ಚಿತ್ತಶ್ರವಣಾನಂದಮು ಚಿತ್ತಶ್ರವಣಾನಂದಮು ಶ್ರವಣಾನಂದಮು ಮುಮುಕ್ಷು ಜನ ಪದವು ಹರಿಸ್ತವಮು
శుగ్నుండు దకను జవులగుందని వయైన నెడి చెనంటియు భవములకుమందు చిత్తశ్రవణానందము ముముక్షుజనపదము హరిస్తవము పశుగ్నుండు దక్కను జవులకం దనివయ్యన నెడి చేనంటియుంగలండే. నారాయణ మహానామ దివ్యౌషధం ముదా భవరోగహరం స్వాదు పీయతాం కృపయా హరేహే ಎನ್ನುವಂತೆ ಶ್ರೀ ಹರಿಯ ವಿಷ್ಣುವಿನ ಸ್ತೋತ್ರ ಭವಮೂಲಕು ಮಂದು ಅಂತಂದರೆ ಈ ಭವರೋಗ ವೈದ್ಯ ಅವನು ನಾರಾಯಣ ಅಂದರೆ ಭವರೋಗ ವೈದ್ಯ ಅಂದರೆ ಹುಟ್ಟು ಸಾವುಗಳೆಂಬ ನಿರಂತರವಾದ ಚಕ್ರದಲ್ಲಿ ಸಿಕ್ಕಿ ತೊಳಲಾಡತಕ್ಕಂತಹ ರೋಗವನ್ನು ನಿವಾರಿಸ್ತಕ್ಕಂತಹ ಔಷಧಿ ಮಹಾ ಔಷಧಿ ದಿವ್ಯೌಷಧ ಶ್ರೀ ನಾರಾಯಣ. ಚಿತ್ತಶ್ರವಣಾನಂದಮು ಮನಸ್ಸಿಗೆ ಹಾಗೂ ಕಿವಿಗಳಿಗೂ ಕೂಡ ಅತ್ಯಂತ ಆನಂದದಾಯಕವಾದದ್ದು ಶ್ರೀಹರಿಯ ನಾಮ. ಮುಮುಕ್ಷುಜನ ಪದಂ ಅಂದರೆ ಮೋಕ್ಷವನ್ನು ಅಪೇಕ್ಷಿಸ್ತಕ್ಕಂತಹ ಜನರಿಗೆ ಜನರು ಬೇಡ್ಕೊಳ್ಳೋದು ಏನಪ್ಪ ಅಂದರೆ ಅವನ ಪದ. ಯಂ ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಪದಂ ಎನ್ನುವ ರೀತಿಯಲ್ಲಿ ಆ ಮುಮುಕ್ಷು ಜನರು ಕೋರತಕ್ಕಂತಹ ಪರಮ ಪದವೇ ಶ್ರೀಮನ್ನಾರಾಯಣನ ವೈಕುಂಠ. ಹರಿಸ್ತವಮು ಈ ರೀತಿಯಾದಂತಹ ಆ ಮೋಕ್ಷವನ್ನು ಕಲ್ಪಿಸಿಕೊಡಬೇಕಾದರೆ ಹರಿಸ್ತೋತ್ರವೇ ಮೂಲ. ಆದ್ದರಿಂದ ಪಶುಘ್ನುಂಡು ದಕ್ಕನು ಅಂತಹ ಹರಿಸ್ತೋತ್ರವನ್ನು ಪಶುಘ್ನ ಅಂತಂತಂದರೆ ಅವನು ಕಸಾಯಿ ಅಂತ ಕರೀತಾರೆ ಆ ಮಾಂಸ ವಿಕ್ರಯ ಮಾಡ್ತಕ್ಕಂಥವನು ಅವನನ್ನು ತಪ್ಪ ಚೆವುಲುಕಂ ದನಿವಯ್ಯನ ನೆಡಿ ಚೇನಂಟಿಯುಂ ಗಲಂಡೇ ಅಂದರೆ ಪಪ್ಪ ಈ ಹರಿನಾಮ ಕೇಳಿ ಕಿವಿಗೆ ಸಾಕಾಗೋಯ್ತು ಯಾವಾಗ ನೋಡಿದ್ರು ಶ್ರೀ ಹರಿನಾಮವೇ ಹೇಳ್ತಾ ಇರ್ತಾರೆ ಅನ್ನುವ ರೀತಿಯಲ್ಲಿ ಅನ್ನತಕ್ಕಂಥ ಚೇನಂಟಿ ಅಂದರೆ ಮೂರ್ಖ ಬೇರೆ ಯಾರಾದರೂ ಇರ್ತಾರ ಅಂದರೆ ಯಾರಿಗೂ ಕೂಡ ಈ ಹರಿಕಥಾಮೃತವನ್ನು ಕಿವಿಗಳಿಂದ ಪಾನ ಮಾಡಿದರೆ ದಣಿವು ಅನ್ನತಕ್ಕಂಥದ್ದಿಲ್ಲ ನಿರಂತರ ಸ್ವಾದು ಕಾನಕಾನ ರುಚಿರ ಅಂತ ತ್ಯಾಗರಾಜರು ಹೇಳಿದ ಹಾಗೆ ಕಣ್ಣಿಗೆ ಅವರಿಗೇನೋ ದರ್ಶನ ಕೊಟ್ಟ ಅವನನ್ನು ಕಂಡಷ್ಟು ಅವರಿಗೆ ತೃಪ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಹರಿಸ್ತವವನ್ನು ಹರಿಸ್ತೋತ್ರವನ್ನು ಕೇಳ್ತಾ ಇದ್ರೆ ಕಿವಿಯಾರ ಕೇಳ್ತಾ ಇದ್ರೆ ಇನ್ನಷ್ಟು ಕೇಳೋಣ ಮತ್ತಷ್ಟು ಕೇಳೋಣ ಅನ್ನತಕ್ಕಂಥ ಆನಂದ ಉಂಟಾಗತಕ್ಕಂಥದ್ದು ಸತ್ಯ. ಮಾ ಪೆದ್ದಲು ಮುನು ವೇಲ್ಪುಲು ನೋಪನಿ ಭೀಷ್ಮಾದಿ ಕುರುಕುಲೋತ್ತಮ ಸೇನಾ ಕೂಪಾರು ಮುನ್ ಈ ಕೋಲಮು ಪ್ರಾಪುನ ಲಂಘಿಂಚಿರಿ ಒಕ್ಕ ಬಾಲ ಪದಮುಗಾನ್. ಪರೀಕ್ಷಿತ್ ಮಹಾರಾಜು ತಮ್ಮ ಪೂರ್ವಿಕರಾದಂತಹ ತಮ್ಮ ತಾತಂದರಾದಂತಹ ಪಂಚ ಪಾಂಡವರು ಯಾರ ಸಹಾಯದಿಂದಾಗಿ ಆ ಭೀಷ್ಮಾದಿ ಭೀಷ್ಮ ದ್ರೋಣಾಚಾರ್ಯರು ಮುಂತಾದಂತಹ ಕುರು ವೀರರಿದ್ದಂತಹ ಆ ಸೇನಾ ಕೂಪಾರ ಅಂದರೆ ಅಪಾರವಾದ ಕೌರವ ಸೈನ್ಯದ ಒಂದು ಸಮುದ್ರವನ್ನು ಯಾವ ಒಂದು ಕೋಲಮು ಕೋಲ ಅಂತಂದರೆ ಒಂದು ತೆಪ್ಪ ನಾವೆ ಯಾವ ಒಂದು ನಾವೆ ದೊರಕಿದ್ದರಿಂದ ಅಷ್ಟು ಸುಲಭವಾಗಿ ಲಂಘಿಸಿದರು ಅನ್ನತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ ಶುಕಯೋಗೀಂದ್ರರನ್ನು. ಭೀಷ್ಮದ್ರೋಣ ತಟ ಜಯದ್ರತ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರಣ ನದಿ ಕೈವರ್ತಕ ಕೇಶವ ಎಂದು ಅಪ್ಪಣೆ ಕೊಡಿಸಿದ್ದಾರೆ ಭಗವದ್ಗೀತೆಯಲ್ಲಿ. ಭೀಷ್ಮದ್ರೋಣಾದಿಗಳು ಎರಡು ನದಿಯ ಎರಡು ತಟಗಳಂತೆ ಅಂದರೆ ಆ ನದಿ ದಾಟಿ ಹೋಗ್ಲಿಕ್ಕೆ ಆ ಕಡೆ ದಡದಿಂದನೂ ದಟಕ್ಕಾಗಬಾರ್ದು ಈ ಕಡೆ ದಡದಿಂದಲೂ ದಾಟಕ್ಕಾಗಬಾರ್ದು ಆ ರೀತಿಯಾಗಿ ಕೌರವ ಸೈನ್ಯವನ್ನು ರಕ್ಷಿಸ್ತಾ ಇದ್ದಾರೆ. ಜಯದ್ರಥ ಅಲ್ಲಿ ಜಲದಂತೆ ಇದ್ದಾನೆ. ಗಾಂಧಾರಿಯ ಮಕ್ಕಳೆಲ್ಲರೂ ನೀಲೋತ್ಪಲಗಳು ಅಂದರೆ ಕಲ್ಲು ಗುಂಡುಗಳು ಆ ನದಿ ದಾಟಬೇಕು ಅಂದರೆ ಮಧ್ಯೆ ಮಧ್ಯೆ ಜಾರತಕ್ಕಂಥ ಅಡ್ಡ ಬರತಕ್ಕಂಥ ಕಲ್ಲು ಗುಂಡುಗಳಿವೆ. ಶಲ್ಯಗ್ರಾಹವತಿ ಶಲ್ಯ ಅನ್ನತಕ್ಕಂಥ ಒಂದು ದೊಡ್ಡ ಮೀನು ನುಂಗಕ್ಕೆ ಕೃಪೇಣ ವಹನೀ
ಆ ಕೃಪಾಚಾರ್ಯ ಅನ್ನತಕ್ಕಂಥ ಒಂದು ದೊಡ್ಡ ಮಡು ಥರ ಇದ್ದಾನೆ. ಕರ್ಣೇನ ವೇಲಾಕುಲ, ಆ ವೇಲಾಕುಲ ಅಂತಂದರೆ ಕರ್ಣನಂತಹವನು ದಂಡೆಯನ್ನು ದಾಟಿ ಕೂಡ ಆಚೆ ಇರತಕ್ಕಂತಹ ಸೈನ್ಯವನ್ನು ನಾಶ ಮಾಡ್ತಾನೆ, ಶತ್ರುಗಳ ಸೈನ್ಯವನ್ನು. ಆ ರೀತಿಯಾಗಿದ್ದಾನೆ. ಅಶ್ವತ್ಥಾಮ, ವಿಕರ್ಣ ಇವರೆಲ್ಲ ಘೋರವಾದಂತಹ ಮಕರಗಳು, ಅಂತಂದರೆ ಮೊಸಳೆಗಳ ಉಪಾಧಿಯಲ್ಲಿದ್ದಾರೆ. ದುರ್ಯೋಧನ ಆವರ್ತಿನಿ, ದುರ್ಯೋಧನ ಒಂದು ದೊಡ್ಡ ಚಕ್ರ, ಇದು ತಿರುಗಣಿ ಅಂತ ಹೇಳ್ತಾರೆ, ಅದನ್ನೇನು ಹೇಳ್ತಾರೆ, ಸುಳಿಯಂತೆ ಇದ್ದಾನೆ. ಅಂತಹ ರಣನದಿಯನ್ನು ಸೋತ್ತೀರ್ಣಾಕಲು ಪಾಂಡವೈಹಿ ರಣನದಿ, ಅಂತಹ ರಣನದಿಯು ಕೂಡ ಪಾಂಡವರಿಂದ ದಾಟಲ್ಪಟ್ಟಿತು. ಯಾಕಪ್ಪ, ಅವರಿಗೆ ಯಾವುದಂತಹ ಸಹಾಯ, ಆ ಆಪದ್ ಬಾಂಧವನಾದಂತಹ ಕೇಶವನೇ ಕೈವರ್ತಕನಾಗಿ, ಕೈವರ್ತಕ ಅಂದರೆ ದಾಟಿಸ್ತಕ್ಕಂಥ ಅಂಬಿಗನಾಗಿ ಅವರನ್ನು ಆ ನದಿಯಲ್ಲಿ, ನದಿಯನ್ನು ರಣನದಿಯನ್ನು ದಾಟಿಸಿ ಆ ಯುದ್ಧದಲ್ಲಿ ಜಯವನ್ನು ತಂದಿತ್ತ ಅನ್ನತಕ್ಕಂತಹ ಶ್ಲೋಕದಲ್ಲಿ ಯಾವ ರೀತಿಯಾದಂತಹ ಒಂದು ವಿವರಣೆ ಇದೆಯೋ ಅದೇ ವಿವರಣೆ ಇಲ್ಲಿ ಕಾಣಬಹುದು. ಮಾ ಪೆದ್ದಲು, ನಮ್ಮ ಪೂರ್ವಜರು, ನಮ್ಮ ತಾತಂದ್ರಾದಂಥ ಪಾಂಡವರು ಮುನು ವೇಲ್ಪಲು ನೋಪನಿ, ವೇಲ್ಪಲು ಅಂತಂದರೆ ದೇವತೆಗಳು, ದೇವತೆಗಳಿಗೂ ಕೂಡ ಎದುರಿಸಲಿಕ್ಕೆ ಅಸಾಧ್ಯವಾದಂತಹ ಭೀಷ್ಮಾದಿ ಕುರುಕುಲೋತ್ತಮ ಸೇನಾ ಕೂಪಾರು ಮುನ್, ಭೀಷ್ಮ ದ್ರೋಣಾದಿ ವೀರರಿದ್ದಂತಹ ಕುರುಕುಲ ಸೇನೆ ಅನ್ನತಕ್ಕಂತಹ ದೊಡ್ಡ ಮಹಾಸಾಗರವನ್ನು ಏಕೋಲಮು ಪ್ರಾಪುನ, ಅವರಿಗೆ ಯಾವ ತೆಪ್ಪ ದೊರಕಿತೋ, ಯಾವ ತೆಪ್ಪದ ಪ್ರಾಪ್ತಿಯಿಂದಾಗಿ ಅವರು ಆ ಕೌರವ ಸೇನಾ ಸಾಗರವನ್ನು ದಾಟಿದರು, ಲಂಘಿಂಚಿರಿ ಅದನ್ನು ದಾಟಿದರು. ಒಕ್ಕ ಬಾಲಪದಮುಗಾನ್, ಒಂದು ಬಾಲಪದಮು ಅಂತಂದರೆ ಗೋವತ್ಸದಂತೆ ಅಂತ ಹೇಳ್ತಾರೆ, ಗೋವತ್ಸದ ಒಂದು ಪುಟ್ಟದಾದಂತಹ ಕರುವಿನ ಒಂದು ಹೆಜ್ಜೆ ಜಾಡು ಎಷ್ಟಿರುತ್ತೆ ಅದರದ್ದು, ಅಷ್ಟನ್ನು ದಾಟೋದು ಎಷ್ಟು ಸುಲಭನೋ ಅಷ್ಟು ಸುಲಭವಾಗಿ ತಮ್ಮ ಕಡೆ ಆ ಭಗವಂತನ ಶ್ರೀರಕ್ಷೆ ಇದ್ದಿದ್ದರಿಂದ ಅದರಲ್ಲಿ ವಿಜಯಿಗಳಾದರು ಪಾಂಡವರು ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಕೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ ಶುಕಯೋಗೀಂದ್ರರನ್ನು, ಹೇಗೆ ನಮ್ಮ ಮುತ್ತಾತ ಅವರೆಲ್ಲ, ತಾತಂದ್ರು ಮುತ್ತಾತಂದ್ರು ಎಲ್ಲರೂ ಕೂಡ ಆ ಕೌರವ ಸೈನ್ಯವನ್ನು ಹೇಗಾದರೆ ದಾಟಿದ್ರು ಅಂತ ಕೇಳ್ತಾ ಇದ್ದಾರೆ. ಭೀಷ್ಮಾದಿ ಕುರುಕುಲೋತ್ತಮ, ಭೀಷ್ಮಾದಿ ಕುರುಕುಲೋತ್ತಮ ಸೇನಾ ಕೋಪಾರಮುನ್, ಏಕೋಲಮು ಪ್ರಾಪುನ, ಲಂಘಿಂಚಿರೊಕ್ಕ ಬಾಲಪದಮುಗಾ, ಮಾಯಮ್ಮ ಕುಕ್ಷಿ ಗುರುಸುತ ಸಾಯಕ ಪೀಡಿತುಂಡನೈನ ಜಡುನ್ನನ್ನುಂಗೋಂತೇಯ ಕುರುಕುಲಮುನಿಲುಪಂಗ ಆ ಉತ್ತಮುಂಡ ಅತ್ತ ಚಕ್ರುಂಡೈ ರಕ್ಷಿಂಚೆನ್. ಮಾಯಮ್ಮ ಕುಕ್ಷಿ ಅಂದರೆ ಪರೀಕ್ಷಿತ್ ಮಹಾರಾಜ ತನ್ನ ತಾಯಿಯಾದಂತಹ ಉತ್ತರಾದೇವಿಯ ಗರ್ಭದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಗುರುಸುತ ಸಾಯಕ ಪೀಡಿತುಂಡನೈನ ಅಶ್ವತ್ಥಾಮ ಕುರುಕು ಈ ಪಾಂಡವ ಕುಲವನ್ನೇ ನಿರ್ಮೂಲನೆ ಮಾಡಬೇಕು ಅನ್ನತಕ್ಕಂತಹ ಒಂದು ಇದರಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರು.
ಅದರಿಂದ ಬಾಧೆ ಆ ಯಾವಾಗಾದರೆ ಅವರು ಉತ್ತರ ಗರ್ಭದೊಳಗಿರತಕ್ಕಂಥ ಶಿಶುವಿನ ಗುರಿ ಇಟ್ಟೇ ಅಶ್ವತ್ಥಾಮ ಬಾಣ ಪ್ರಯೋಗ ಮಾಡಿದನು. ಆ ಮಗು ಜಡವಾಗಿ ಹೋಯಿತು ಹೊಟ್ಟೆ ಒಳಗೆ. ಆಗ ಕೌಂತೇಯ ಕುರುಕುಲಮು ನಿಲುಪಂಗ. ಕೌಂತೇಯರು ಅಂತಂದರೆ ಕುಂತಿ ಮಕ್ಕಳು, ಪಾಂಡವರ ಕುರುಕುಲ. ಕುರುಕುಲದವರೇ ಪಾಂಡವರು ಕೂಡ, ಆದರೆ ಪಾಂಡು ಮಹಾರಾಜನ ಮಕ್ಕಳಾಗಿದ್ದರಿಂದ ಪಾಂಡವರು ಅಂತ ಕರೀತಾರೆ. ಆ ಪಾಂಡವರ ಒಂದು ವಂಶ ನಿಲ್ಲಿಸಬೇಕು ಅನ್ನೋದ್ರ ಅನ್ನತಕ್ಕಂತಹ ಒಂದೇ ಒಂದು ಉದ್ದೇಶದಿಂದ ಆ ಭಗವಂತನಾದ ಶ್ರೀಕೃಷ್ಣ ಏನು ಮಾಡ್ದ, ಆ ಉತ್ತಮುಂಡು, ಆ ಉತ್ತಮೋತ್ತಮನಾದಂಥ ಶ್ರೀಕೃಷ್ಣ ಆತ್ಯ ಚಕ್ರುಂಡೈ ರಕ್ಷಿಂಚನ್, ತನ್ನ ಚಕ್ರಾಯುಧವನ್ನು ಆ ಅಸ್ತ್ರದ ವಿರುದ್ಧವಾಗಿ ಎತ್ತಿ ಪ್ರಯೋಗಿಸಿ ಅದನ್ನು ಅಡ್ಡ ಹಿಡಿದು ಸುದರ್ಶನ ಮಹಾಚಕ್ರವನ್ನು ಉತ್ತರ ಗರ್ಭದೊಳಕ್ಕೆ ತಾನು ಕೂಡ ಪ್ರವೇಶಿಸಿ ಆ ಚಕ್ರವನ್ನು ಅಡ್ಡ ಹಿಡಿದು ಅಶ್ವತ್ಥಾಮ ಪ್ರಯೋಗಿಸಿದ ಚಕ್ರದಿಂದ ಆ ಮಗುವನ್ನು ರಕ್ಷಿಸಿದ. ಕಲಿಸಿ ಪುರುಷ ಮೂರ್ತಿ ಕಾಲರೂಪಮುಲನು ಲೋಕಜನುಲ ವೆಲಿನಿ ಲೋನ ನುಂಡಿ ಜನ್ಮ ಮೃತ್ಯುವುಲನು ಸಂಸಾರ ಮುಕ್ತುಲನ್ ಇಚ್ಚುನ ತನಿ ಚರಿತ ಮೆಲ್ಲಂಜಪುಮಾ. ಪರೀಕ್ಷಿತ್ ಮಹಾರಾಜ ಕೇಳ್ತಾ ಇದ್ದಾರೆ, ಆ ಪುರುಷೋತ್ತಮನಾದಂತಹ ಶ್ರೀ ಮಹಾವಿಷ್ಣು ಪುರುಷ ರೂಪದಲ್ಲೂ ಕಾಲರೂಪದಲ್ಲೂ ಈ ಪ್ರಪಂಚದಲ್ಲಿ ಕಾಣಿಸ್ತಾನೆ. ಅಂದರೆ ಪುರುಷ ರೂಪದಲ್ಲಿ ಜೀವುಗಳ ಎಲ್ಲರ ಒಳಗೆ ಅಂತರ್ಯಾಮಿಯಾಗಿಯೂ, ವೆಲಿನಿ ಅಂದರೆ ಹೊರಗಡೆ ಕಾಲರೂಪದಿಂದ ಕೂಡ ಸದಾಕಾಲ ಎಲ್ಲ ವೇಳೆಯಲ್ಲೂ ಎಲ್ಲ ಜಾಗದಲ್ಲೂ ಅವನು ಇದ್ದೇ ಇದ್ದಾನೆ, ಸರ್ವಾಂತರ್ಯಾಮಿಯವನು. ಆ ರೀತಿಯಾಗಿ ಇದ್ದು ಜನ್ಮ ಮೃತ್ಯುವುಲನು ಜನನ ಮರಣಗಳನ್ನು ಸಂಸಾರ ಮುಕ್ತುಲನ್ ಸಂಸಾರ ಬಂಧಗಳಿಂದ ಮೋಕ್ಷವನ್ನು ಕೂಡ ಇಚ್ಚುನ್ ಪ್ರಸಾದಿಸ್ತಾನೆ ಅವನು. ಆ ಕೃಷ್ಣನೇ ಇದೆಲ್ಲವನ್ನೂ ಕೂಡ ಜೀವಗಳಿಗೆ ಅನುಗ್ರಹ ಮಾಡ್ತಾನೆ. ಆತನಿ ಚರಿತಮೆಲ್ಲನ್ ಜಪುಮ, ಅಂತಹ ಮಹಾನುಭಾವನಾದಂತಹ ಆ ಕೃಷ್ಣನ ಚರಿತ್ರೆಯನ್ನು ನನಗೆ ಹೇಳಿರಿ ತಾವು ಅಂತ ಶುಕ ಮಹರ್ಷಿಗಳನ್ನು ಕೇಳ್ಕೊಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜ. ಕಲಿಸಿ ಪುರುಷ ಮೂರ್ತಿ ಕಾಲರೂಪಮುಲನು ಕಲಿಸಿ ಪುರುಷ ಮೂರ್ತಿ ಕಾಲರೂಪಮುಲನು ಲೋಕಜನುಲ ವೆಲಿನಿ ಲೋನ ನುಂಡಿ ಲೋಕಜನು ಜನ್ಮ ಮೃತ್ಯುವುಲನು ಸಂಸಾರ ಮುಕ್ತುಲನಿಚ್ಚುನ್ ಸಂಸಾರ ಮುಕ್ತುಲನಿಚ್ಚುನ್ ಅತನಿ ಚರಿತಮೆಲ್ಲ ಜನ